ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಲೀನಪ್ ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಕ್ಲೀನಪ್ ಅಂದರೆ ಏನು ಅಂತ ಗೊತ್ತಾಗಬೇಕೆಲ್ಲರಿಗೆ. ಸೊ ಕ್ಲೀನಪ್ ಅಂದರೆ ಏನು? ಸೊ ಮಂತ್ಲಿ ಒನ್ಸ್ ಫೇಷಿಯಲ್ ಮಾಡಿಸ್ಕೊಂತೀರಲ್ಲ, ಅದೇ ಥರ ಡ್ಯೂರೇಷನ್ ಕಮ್ಮಿ ಇರುತ್ತೆ ಇದು. ಓಕೆ, ಸೊ ಇದಕ್ಕೆ ಬಂದು ಡ್ಯೂರೇಷನ್ ಕಮ್ಮಿ ಇರುತ್ತೆ ಅಂದರೆ ಫೇಷಿಯಲ್ ಎಲ್ಲ 1 ಅವರ್ ಆಗುವಂಥಕ್ಕೆ ನಾವಿಲ್ಲಿ ಚಿಕ್ಕದಾಗಿ ಲೈಕ್ ಅಂದರೆ ಹೇಗೆ ಅಂತ ಹೇಳಿದ್ರೆ ಒಂದು 15-20 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ. ಬಟ್ ನಮಗೇನು ಪರ್ಟಿಕ್ಯುಲರ್ ಫೇಸ್ ಕ್ಲೀನ್ ಆಗಬೇಕು. ಸೊ ಫೇಸ್ ಸ್ವಲ್ಪ ಆ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗಬೇಕು, ಬ್ಲ್ಯಾಕ್ ಹೆಡ್ಸ್ ಸ್ವೆಟರ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗಬೇಕು ಅಷ್ಟೇ. ಸೊ ಹಾಗಾಗಿ ಸೊ 15 ಮಿನಿಟ್ಸಲ್ಲಿ 15-20 ಮಿನಿಟ್ಸ್ ಅಥವಾ 30-40 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಇದು. ಓಕೆ, ಸೊ ಮೊದಲಿಗೆ ಫಸ್ಟ್ ಕ್ಲೈಂಟ್ ಬಂದಿದ ತಕ್ಷಣ ನಮಗೆ ಇವಾಗ ಫಸ್ಟಿಗೆ ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ. ಸೊ ಫಸ್ಟಿಗೆ ಬಂದು ಒಂದು ಬೌಲಲ್ಲಿ ನೀರು ಬೇಕು, ಮತ್ತು ಹೆಡ್ ಬ್ಯಾಂಡ್ ಬೇಕು, ಮತ್ತು ಫೇಷಿಯಲ್ ಟಿಶ್ಯೂಸ್ ಬೇಕು, ಮತ್ತು ಬ್ಲ್ಯಾಕ್ ಹೆಡ್ ವೈಟ್ಸ್ ರಿಮೂವ್ ಬೇಕು, ಮತ್ತು ಸ್ಟಿಕ್ ಬೇಕು, ಮತ್ತು ಸಪ್ರೇಟ್ ಒಂದು ಸ್ವಲ್ಪ ಕಾಟನ್ ಇರಬೇಕು, ಮತ್ತು ಈ ರೀತಿ ಐ ಪ್ಯಾಡ್ಸ್ ರೆಡಿ ಇರಬೇಕು, ಮತ್ತು ಫೇಷಿಯಲ್ ಕಿಟ್ಸ್, ಆಮೇಲೆ ಈ ರೀತಿ ಒಂದು ಸ್ಟೀಮರ್. ಸೊ ಇದಿಷ್ಟು ಬಂದು ನಮಗೆ ಒಂದು ಕ್ಲೀನಪ್ ಆಗಲಿ ಫೇಷಿಯಲ್ ಆಗಲಿ ಮಾಡೋದಕ್ಕೆ ಬರುತ್ತೆ. ಸೊ ಇವಾಗ ಸದ್ಯಕ್ಕೆ ನಾನು ಬರೀ ಕ್ಲೀನಪ್ ಬಗ್ಗೆ ಮಾತ್ರ ಮಾತಾಡ್ತೀನಿ, ಫೇಷಿಯಲ್ ಇದರಲ್ಲಿ ಮಾತಾಡಲ್ಲ. ಅರ್ಥ ಆಯ್ತಾ? ಕ್ಲೀನಪ್ ಮಾತ್ರನೇ. ಸೊ ಫಸ್ಟಿಗೆ ಕ್ಲೀನಪ್ ಎಷ್ಟು ನಿಮಿಷದಿಂದ ಮಾಡ್ಬೋದು? 20-30 ಮಿನಿಟ್ಸ್ ತನಕ ಮಾಡ್ಬೋದು. ಬರ್ಕೊಳ್ಳಿ ಅದನ್ನು, 20-30 ಮಿನಿಟ್ಸ್ ಮಾಡ್ಬೋದು ಕ್ಲೀನಪ್. ಸೊ ನೆಕ್ಸ್ಟ್ ಆಯ್ತಾ? ಸೊ ಕ್ಲೀನಪ್ ಯಾವಾಗ ಯಾವಾಗ ಮಾಡಿಸ್ಬೋದು? ಸೊ ಒಂದು 15 ಡೇಸಿಂದ 25 ಡೇಸ್ ಒಳಗಡೆ ಮಾಡಿಸ್ಕೊಡ್ಬೋದು. ಇದಕ್ಕೆಲ್ಲ ಫೇಷಿಯಲ್ ಥರ ಲಾಂಗ್ ಟೈಮ್ ಏನೋ ಬೇಕಾಗಿಲ್ಲ, ಮಂತ್ಲಿ ಒನ್ಸು ಆ ಥರ ಏನೋ ನೆಸೆಸಿಟಿ ಇರಲ್ಲ ನಿಮಗೆ. ಸೊ ಕ್ಲೀನಪ್ ಅಂತ ಹೇಳಿದ್ರೆ ನಿಮಗೆ 15 ದಿನದಿಂದ 25 ದಿನದೊಳಗೆ ಬೇಕಾದರೆ ಮಾಡ್ಕೊಳ್ಬೋದು, ಅದ್ರ ಮೇಲ್ಪಟ್ಟು ಬೇಕಾದರೆ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಬಂದು ನಾನು ಹೇಳಿದ್ದು ತುಂಬ ಕಮ್ಮಿ ಪ್ರಾಡಕ್ಟು, ತುಂಬ ಬೇಸಿಕ್ ಪ್ರಾಡಕ್ಟ್ ಇದ್ದರೆ ಸಾಕು. ಫಾರ್ ಎಕ್ಸಾಂಪಲ್ ಫ್ರೂಟ್ಸು, ಫ್ರೂಟ್ಸಲ್ಲಿ ಡಿಫ್ರೆಂಟ್ ಫ್ರೂಟ್ಸ್ ಬರ್ತವೆ, ಮಿಕ್ಸ್ ಫ್ರೂಟ್ಸ್ ಬರುತ್ತೆ, ಬರೀ ಸಿಂಗಲ್ ಫ್ರೂಟ್ಸ್ ಬರ್ತವೆ, ಪಪ್ಪಾಯ, ಬನಾನಾ, ಅದು ಬಟ್ ಸ್ಕಿನ್ ಟೈಪ್ಸ್ಗೆ ನೋಡೋ ಥರ ಮಾಡಬೇಕು. ಸೊ ನಾನಿಲ್ಲಿ ಮಿಕ್ಸ್ ಫ್ರೂಟ್ಸ್ ಬಗ್ಗೆ ಹೇಳ್ತೀನಿ, ಈಗ ಜಸ್ಟ್ ಒಂದು ಬಗ್ಗೆ ಹೇಳ್ತೀನಿ, ಮಿಕ್ಸ್ ಫ್ರೂಟ್ಸ್ ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ಮಿಕ್ಸ್ ಫ್ರೂಟ್ಸ್ ಇದ್ದಾವೆ, ಆಲೂವೆರಾ ಕುಕುಂಬರ್ ಇದ್ದಾವೆ, ಮತ್ತು ಡಿಫ್ರೆಂಟ್ ಟೈಪ್ಸ್ ನಾನು ಚಾಕ್ಲೇಟ್ ಯೂಸ್ ಮಾಡ್ತೀನಿ ಕ್ಲೀನಪ್ಗೆ. ಸೊ ಬಂದು ಕ್ಲೀನಪ್ಗೆ ಮಿಕ್ಸ್ ಫ್ರೂಟ್ಸಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ನಾನಿಲ್ಲಿ B1 ತೊಗೊಂಡಿದ್ದೀನಿ, ಮತ್ತು ಬಂದು ನಿಮಗೆ ಟ್ಯಾಮ್ ರಿವಲ್ ಬರುತ್ತೆ, ಟ್ಯಾಮ್ ರಿವಲ್ ಬರುತ್ತೆ, ಮತ್ತು ಇದು ಸ್ಕಿನ್ ಸೀಕ್ರೆಟಲ್ಲಿ ಸಿನ್ ಸೀಕ್ರೆಟ್ ಇದೆ, ಮತ್ತು ಸಿಲ್ಕ್ ಬೆರಿ ಬ್ರ್ಯಾಂಡಲ್ಲಿ ನಾನು ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿದ್ದೀನಿ. ನಿಮಗೆ ಈ ಪ್ರಾಡಕ್ಟಲ್ಲೆಲ್ಲ ಏನಾಗುತ್ತೆ, ಕಂಪ್ಲೀಟಾಗಿ 5 ಪ್ಯಾಕ್ಸ್ ಕೊಟ್ಬಿಡ್ತಾನೆ. ಕ್ಲೆನ್ಸಿಂಗ್ ಸ್ಕ್ರಬ್, ಮಾಯಿಶ್ಚರೈಸರ್, ಸಾರಿ ಕ್ಲೆನ್ಸಿಂಗ್ ಸ್ಕ್ರಬ್, ಮಸಾಜ್ ಜೆಲ್ ಪ್ಯಾಕ್. ಬಟ್ ನಾನು ಸಪ್ರೇಟ್ ಸಪ್ರೇಟ್ ಈ ರೀತಿ ತೊಗೊತೀನಲ್ಲ, 500 ಗ್ರಾಮ್ ಅಂದರೆ 1/2 ಕೆಜಿನಲ್ಲಿ ತೊಗೋತೀನಲ್ವ, ಅದರಲ್ಲಿ ಬಂದು ನಿಮಗೆ ಕ್ಲೆನ್ಸಿಂಗ್ ಮಿಲ್ಕ್ ಕೊಡಲ್ಲ, ಅದಕ್ಕೆ ಈ ರೀತಿ ಸಪ್ರೇಟಾಗೆ ಕೊಡ್ತಾರೆ ನಿಮಗೆ ಕ್ಲೆನ್ಸಿಂಗ್ ಮಿಲ್ಕು. ಸೊ ಇದು ಬಂದು ನೀವು ಎಲ್ಲ ಮಿಕ್ಸ್ ಇದಕ್ಕೂ ಯೂಸ್ ಮಾಡ್ಕೊಳ್ಬೋದು, ಸೊ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಮೊದಲಿಗೆ ಈ ರೀತಿ ನೋಟ್ಸ್ ಬರ್ಕೊಂಡಿರ್ತೀನಿ. ಸೊ ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟಿಗೆ ಬಂದು ನಾನು ಆಯಿಲಿ ಸ್ಕಿನ್ಗೆ ಬಂದು ಚಾಕ್ಲೇಟ್ ಕ್ಲೀನಪ್ ಮಾಡ್ಕೊಡ್ತೀನಿ. ಮತ್ತು ಸ್ವಲ್ಪ ಜನಕ್ಕೆ ನಾರ್ಮಲ್ ಸ್ಕಿನ್ ಇರುತ್ತೆ, ಸ್ವಲ್ಪ ಜನಕ್ಕೆ ಮಿಕ್ಸ್ ಅಂದರೆ ಡ್ರೈ ಆಯಿಲ್ ಎರಡು ಕಾಂಬಿನೇಷನ್ ಸ್ಕಿನ್ ಇರುತ್ತೆ, ಅದಕ್ಕೆ ಬಂದು ನಾನು ಮಿಕ್ಸ್ ಫ್ರೂಟ್ಸ್ನ ಯೂಸ್ ಮಾಡ್ಕೊತೀನಿ. ಮಿಕ್ಸ್ ಫ್ರೂಟ್ಸಲ್ಲಿ ಏನೇನಿರುತ್ತೆ ಅಂದರೆ ನಿಮಗೆ ಇಲ್ಲಿ ನೋಡ್ಬೋದು, ಪಪಾಯ ಕ್ಲೆನ್ಸರ್ ಇದೆ, ಬನಾನಾ ಮಸಾಜ್ ಇದೆ, ಸ್ಟ್ರಾಬೆರಿ ಮಸಾಜ್ ಕ್ರೀಮ್ ಬರುತ್ತೆ, ಆರೆಂಜ್ ಬಂದು ಜೆಲ್ ಬರುತ್ತೆ, ಇದು ದ್ರಾಕ್ಷಿ ಹಣ್ಣು ಬಂದು ನಿಮಗೆ ಪ್ಯಾಕ್ ಬರುತ್ತೆ. ಸೊ ಈ ರೀತಿ ಮಿಕ್ಸ್ ಬಂದಾಗ ನಿಮಗೆ ಯಾವುದೇ ಥರ ಡಬಲ್ ಟೈಪ್ ಅಂದರೆ ಎರಡೆರಡು ಡ್ರೈ ಇದೆ, ಆಯಿಲ್ ಇದೆ, ಮತ್ತು ಏನೂ ಇಲ್ಲ ನನ್ನ ಸ್ಕಿನ್ನಲ್ಲಿ ಅನ್ನೋ ಥರ ಯೂಸ್ ಮಾಡ್ಬೋದು. ಸೊ ನಾನು ಇದು ಬಂದು ಆಯಿಲ್ ಸ್ಕಿನ್ ಟೈಪ್ಗೆ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟು ಆಲೂವೆರಾ ಕುಕುಂಬರ್ ಬಂದು ನಾನು ಡ್ರೈ ಸ್ಕಿನ್ ಇರೋರಿಗೆ ಮಾಡಲ್ಲ, ಆಯಿಲಿ ಸ್ಕಿನ್ ಇರೋರಿಗೆ ಮಾಡ್ಕೊಡ್ತೀನಿ. ಸೊ ಇವಾಗ ನೆಕ್ಸ್ಟು ನಾನು ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಸೊ ಕ್ಲೆನ್ಸಿಂಗ್ ಮಿಲ್ಕ್ ಫಸ್ಟ್ ಸ್ಟೆಪ್ಸ್ ಏನೇನು ಬೇಕಾಗುತ್ತೆ ಅಂದರೆ ಕ್ಲೆನ್ಸಿಂಗ್ ಮಿಲ್ಕ್ ಮತ್ತು ಸ್ಟೀಮ್ ಮತ್ತು ಮಸಾಜ್ ಕ್ರೀಮ್ ಮತ್ತು ಪ್ಯಾಕು. ಸೊ ಇದನ್ನು ನಾನು ಕ್ವಿಕ್ಕಾಗಿ ಹೇಳ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡೋದನ್ನ ತೋರಿಸ್ತೀನಿ. ಈ ವೀಡಿಯೋದಲ್ಲಿ ಜಸ್ಟ್ ಪ್ರಾಡಕ್ಟ್ ನಾಲೆಜ್ ಕೊಟ್ಟಿದ್ದೀನಿ. ನಾನು ಹೇಳ್ದಂಗೆ ಕುಕುಂಬರ್, ಆಲೂವೆರಾ ಕುಕುಂಬರ್ ಎಲ್ಲ ಬಂದು ನಾನು ಆಯಿಲಿ ಸ್ಕಿನ್ಗೆ ಯೂಸ್ ಮಾಡ್ತೀನಿ. ಮಿಕ್ಸ್ ಫ್ರೂಟ್ಸ್ ಬಂದು ಆಲ್ ಸ್ಕಿನ್ ಟೈಪ್ಗೆ ಯೂಸ್ ಮಾಡ್ತೀನಿ. ಮತ್ತು ಡಿಟ್ಯಾನ್ ಫೇಷಿಯಲ್ಸ್ ಬಂದು ಅದು ಕ್ಲೀನಪ್ದು ಬಂದು ನಾನು ಆಲ್ ಸ್ಕಿನ್ ಟೈಪ್ಗೆ ಯೂಸ್ ಮಾಡ್ತೀನಿ. ಮತ್ತು ಚಾಕ್ಲೇಟ್ ಬಂದು ನಾನು ಎಕ್ಸಸ್ ಡ್ರೈ ಸ್ಕಿನ್ಗೆ ಯೂಸ್ ಮಾಡ್ತೀನಿ, ನನಗೆ ಅದು ಆಯಿಲ್ ಆಗುತ್ತೆ. ಮತ್ತು ನಿಮಗೆ ತುಂಬ ಆಯಿಲ್ಗೆ ಇನ್ನೂ ಒಂದು ಪ್ರಾಡಕ್ಟ್ ಯಾವುದಾದ್ರೆ ಚಾರ್ಕೋಲ್ ಯೂಸ್ ಮಾಡ್ತೀನಿ. ಈ ರೀತಿ ನಾನು ಡಿಫ್ರೆಂಟಾಗಿ ಮಾಡ್ಕೊತೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್ ಮಿಲ್ಕ್, ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್, ಥರ್ಡ್ ಸ್ಟೆಪ್ ಬಂದು ನಿಮಗೆ ಸ್ಟೀಮ್ ಮತ್ತು ಬ್ಲ್ಯಾಕ್ ಹೆಡ್ ವೈಟ್ಸ್ ರಿಮೂವ್ ಮಾಡಬೇಕು, ಫಸ್ಟ್ ಸ್ಟೆಪ್ಸ್ ಬಂದು ನಿಮ್ಗೆ ಮಸಾಜ್ ಕ್ರೀಮ್ ಮಾಡಬೇಕು, ಸೊ ಲಾಸ್ಟ್ ಸ್ಟೆಪ್ಸ್ ಬಂದು ಮಸಾಜ್ ಪ್ಯಾಕ್ ಯೂಸ್ ಮಾಡಬೇಕು.
ಸೊ ಇದು ಪ್ರಾಡಕ್ಟ್ ನಾಲೆಜ್ ಅಂದರೆ ಪ್ರಾಡಕ್ಟಲ್ಲಿ ಏನೇನು ತಿಳ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಅಷ್ಟೇ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾವು ಪ್ಯಾಕ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬಂದು ನಮಗೆ ಟೋನರ್ ಯೂಸ್ ಆಗಬೇಕಾಗುತ್ತೆ. ಟೋನರ್ ಬಂದು ನಿಮಗೆ ಟ್ಯಾನ್ನ ನೀಟಾಗಿ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಟೋನರ್ ಸ್ವಲ್ಪ ಹಾಕಿದಾಗ ಬರ್ನ್ ಆಗುತ್ತೆ, ಬಟ್ ಅದನ್ನು ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಐ ಪ್ಯಾಡ್ನ ನೀವು ಹಾಕುವಾಗ ಕಾಟನ್ ಇರುತ್ತಲ್ವ, ಕಾಟನ್ಗೆ ಹೈ ಪ್ಯಾಡ್ ನಾನು ಹೇಳಿದೆ ಈ ರೀತಿ ಹೈ ಪ್ಯಾಡ್ ಬೇಕಾಗುತ್ತೆ ಅಂತ. ಹೈ ಪ್ಯಾಡ್ ರೆಡಿ ಮಾಡ್ಕೊಂಡು ಸೊ ಕಾಟನ್ ರೋಸ್ ವಾಟರ್ನ ಮಿಕ್ಸ್ ಮಾಡಿ ನೀವು ಹೈ ಪ್ಯಾಡಾಗಿ ಇಟ್ಕೊಳ್ಬೋದು. ಸೊ ಇನ್ ಕೇಸ್ ನಿಮಗೆ ಇನ್ಯಾವುದು ಅಷ್ಟೇ ತುಂಬ ಗಟ್ಟಿ ಇರೋ ಪ್ರಾಡಕ್ಟ್ ಎಲ್ಲ ಯಾವುದೂ ಇರಲ್ಲ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಟು ನಿಮಗೆ ಅದ್ರ ಮೇಲೇ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಅದ್ರ ಮೇಲೆ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಅಂತ ಕೊಟ್ಟಿರ್ತಾರೆ, ಅದ್ರ ಮೇಲೆ ಯೂಸ್ ಮಾಡ್ಕೊಳ್ಳಿ. ಸೊ ಬೆಸ್ಟು ಇವಾಗ ನಾಲ್ಕು ಪ್ರಾಡಕ್ಟ್ ನೇಮ್ ಹೇಳ್ತೀನಿ, ಬರ್ಕೊಂಡ್ಬಿಡಿ. ಫಸ್ಟ್ ಒಂದು ಬಂದು ಹರ್ಬಲ್ ಟ್ರೀ, ಅದು ಬಂದು ನಾನು ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೆಕೆಂಡ್ ಬಂದು ಮಿಕ್ಸ್ ಫ್ರೂಟ್ಸ್ ಬಂದು B1ಅಲ್ಲಿ ತೊಗೊಂಡಿದ್ದೀನಿ. ಫೋರ್ತ್ ಬಂದು ಸಿಲ್ಕ್ ಬೆರಿ ಅಲೋವೆರಾ ಕುಕ್ಕುಂಬರ್, ಅದು ತುಂಬ ಚೆನ್ನಾಗಿದೆ. ಮತ್ತು ಅಸ್ತಬೆರಿ, ಅಸ್ತಬೆರಿನಲ್ಲಿ ಇನ್ನು ಮಿಕ್ಕಿದ್ದು ನೀವು ಯಾವುದಾದ್ರು ತೊಗೊಳೋದಿದ್ರೆ ಅಸ್ತಬೆರಿನಲ್ಲಿ ತೊಗೊಳ್ಬೋದು. ಈ ನಾಲ್ಕು ಬಂದು ಬೆಸ್ಟು ಫೇಷಿಯಲ್ ಕಿಟ್ ಅಂತಲೇ ಹೇಳ್ತೀನಿ. ಅದನ್ನು ಕ್ಲೀನಪ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಬೋದು. ಕ್ಲೀನಪ್ ಬಂದು ಇಲ್ಲಿಂದ ಇಲ್ಲಿ ತನಕ ಮಾತ್ರ ಮಾಡಬೇಕು. ಇದು ಯಾವುದೇ ಥರ ಬ್ಯಾಕ್ ನೆಕ್ಕು, ಬ್ಯಾಕು ಮತ್ತು ಇಲ್ಲಿ ಫುಲ್ಲು ಪೂರ್ತಿ ಎಲ್ಲ ಬರಲ್ಲ. ಸೊ ಇನ್ನೊಂದು ನಿಮಗೆ ಫೇಸ್ ಆ್ಯಂಡ್ ನೆಕ್ ಅಷ್ಟೇ ಮಾಡೋದು. ಇದು ಬಂದು 15 to 20 minutes ಅಥವಾ 20 to 30 minutesಲ್ಲಿ ಮುಗ್ದೋಗ್ಬಿಡ್ಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ.